ನಿಂತ ಬೋರ್ವೆಲ್ ರಸ್ತೆ ಮೇಲೆ ಚರಂಡಿ ನೀರು ತಿರುಗಿ ನೋಡದ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು. ವೀಕ್ಷಕರೇ, ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಚಟ್ಟನಹಳ್ಳಿ ಗ್ರಾಮದಲ್ಲಿ ಅಭಿವೃದ್ಧಿ ಮಾಡಬೇಕಾದ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಗ್ರಾಮದ ವಾರ್ಡ್ ನಂಬರ್ 3ರ ವ್ಯಾಪ್ತಿಯಲ್ಲಿ ಬರುವಂತಹ ಕಾಕನಗದ್ದುಗೆ ಗುಡಿ ಹತ್ತಿರದಲ್ಲಿ ಸುಮಾರು ಒಂದು ತಿಂಗಳಿಂದ ಬೋರ್ವೆಲ್ ಕೆಟ್ಟು ನಿಂತಿದೆ. ಇದರಿಂದ ಸುತ್ತಮುತ್ತಲಿನ ಸಾರ್ವಜನಿಕರಿಗೆ ಸಮಸ್ಯೆ ಎದುರಾಗಿದೆ. ಇದರ ಬಗ್ಗೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಕೇಳಿದ್ರೆ ಉಡಾಫೆ ಮಾತುಗಳಿಂದ ಉತ್ತರ ನೀಡ್ತಾ ಇದ್ದಾರೆ. ಇನ್ನು ಗ್ರಾಮದ ಮಾನಪ್ಪ ಕುಂಬಾರ ಮನೆಯಿಂದ ನೇರವಾಗಿ ಸಾಬಣ್ಣ ಬಿಸಿರು ಇವರ ಮನೆಯವರೆಗೂ ರಸ್ತೆ ಮೇಲೆ ಚರಂಡಿ ನೀರು ನಿಂತಿದೆ. ಗ್ರಾಮ ಪಂಚಾಯತಿಯ ಪಿಡಿಒ ಅಧಿಕಾರಿಯಾಗಲಿ ಸದಸ್ಯರಾಗಲಿ ಯಾರು ಈ ಕಡೆ ತಿರುಗಿ ನೋಡ್ತಾ ಇಲ್ಲ. ಸಾರ್ವಜನಿಕರು ಚರಂಡಿ ನೀರಿನ ಮೇಲೆ ದಿನನಿತ್ಯ ತಿರುಗುತ್ತಾ ಇಡೀ ಶಾಪ ಹಾಕುತ್ತಿದ್ದಾರೆ. ಮನೆ ಮುಂದೆ ಚರಂಡಿ ನೀರು ನಿಂತಿರುವುದರಿಂದ ಅಕ್ಕಪಕ್ಕದ ಮನೆಯವರಿಗೆ ಸೊಳ್ಳೆಗಳ ಕಾಟಕ್ಕೆ ಭಯ ಪಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಸೇನೆಯ ಗ್ರಾಮದ ಅಧ್ಯಕ್ಷ ಬಸ್ಸು ಹಂಬಿಗಾರ ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಕೂಡಲೇ ಗ್ರಾಮದ ಸಾರ್ವಜನಿಕರ ತೊಂದರೆಗಳ ಬಗ್ಗೆ ಗಮನ ಹರಿಸಬೇಕು, ಇಲ್ಲವಾದಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ವೀರಪ್ಪ ಕೊಂತಲ್, ಯಾದಗಿರಿ.